ಎಲ್ರಿಗೂ ನಮಸ್ಕಾರ. ಸೇವಾ ಸ್ಪಂದನ ಶೇಷಾದ್ರಿಪುರಂ ಸಂಜಯ್ ಪದವಿ ಕಾಲೇಜು ಮತ್ತು ಲಯನ್ಸ್ ಕ್ಲಬ್ ಬೆಂಗಳೂರು ಸೆಂಟೆನಿಯಲ್ ಸರ್ವಿಸ್ ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಜನರಲ್ ಹೆಲ್ತ್ ಡ್ಯೂರಿಂಗ್ ಪ್ಯಾಂಡಮಿಕ್ ಕುರಿತಾದಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿರೋದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಪ್ರಾಂಶುಪಾಲರಾದ ಎನ್ ಎಸ್ ಸತೀಶ್ರವರನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರುವಂತಹ ಎಲ್ಲ ನಮ್ಮ ಪ್ರಾಧ್ಯಾಪಕ ವರ್ಗದವರನ್ನ ನಾನು ಅಭಿನಂದಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಬಂದಿರುವಂತವರು ಖ್ಯಾತ ವೈದ್ಯರಾದಂತ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರು. ವೈದ್ಯ ನಾರಾಯಣೋ ಹರಿಹಿ ಅಂತ ನಾವು ಗುರುಗಳಿಗೆ ಎಷ್ಟು ಗೌರವ ಕೊಡ್ತೇವೋ ಸಮಾಜದಲ್ಲಿ ಅಷ್ಟೇ ನಾವು ವೈದ್ಯರಿಗೂ ಕೂಡ ಅಷ್ಟೇ ಮನ್ನಣೆ ಗೌರವವನ್ನು ಕೊಡೋದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ಭಾಗ. ಮಾನ್ಯ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರೇ, ಈ ಕಾರ್ಯಕ್ರಮವನ್ನ ಸೇವಾಭಾವದಿಂದ ಆಯೋಜನೆ ಮಾಡಿರುವಂತಹ ಸನ್ಮಿತ್ರರಾದ ಲಯನ್ ವಿ ಶಶಿಧರ ಅವರೇ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅನೇಕ ನಮ್ಮ ವಿದ್ಯಾರ್ಥಿ ಮಿತ್ರರು, ಹಳೆ ವಿದ್ಯಾರ್ಥಿಗಳು, ನಮ್ಮ ಪ್ರಾಧ್ಯಾಪಕರುಗಳು ಹಾಗೂ ನಮ್ಮ ಶೇಷಾದ್ರಿಪುರಂ ಸಂಸ್ಥೆಯ ಇತರ ಅಂಗಸಂಸ್ಥೆಗಳಿಂದ ಅನೇಕರು ಭಾಗಿಯಾಗಿರೋದನ್ನ ನೋಡಿ ತುಂಬಾ ಸಂತೋಷ ಆಗಿದೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ಮಾನವ ಜನ್ಮ ದೊಡ್ಡದು, ಇದ ಹಾನ ಮಾಡಿಬಾಡಿ ಹುಚ್ಚಪ್ಪಗಳೀರ ಅನ್ನೋ ಮಾತು ಕೇಳಿದ್ದೀವಿ. ಅಂತಹ ಅಭೂತಪೂರ್ವವಾದಂತಹ ಕೊಡುಗೆ ಭಗವಂತ ನಮ್ಗೆ ಕೊಟ್ಟಿದ್ದಾನೆ, ಈ ದೇಹ ಅನ್ನುವಂಥದ್ದು, ಈ ಜನ್ಮ ಅನ್ನುವಂಥದ್ದು. ಹಾಗಾಗಿ ಇದನ್ನ ನಾವು ಹಾಳು ಮಾಡ್ಕೊಳ್ಬಾರ್ದು, ಇದನ್ನ ಆದಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಒಂದು ಆರೋಗ್ಯವಂತ ದೇಹ ಇದ್ದರೆ ಆರೋಗ್ಯವಂತ ಮನಸ್ಸಿರ್ತದೆ, ಆರೋಗ್ಯವಂತ ಮನಸ್ಸಿದ್ದಾಗ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ಆರೋಗ್ಯವಾಗಿರ್ತದೆ. ಯಾವಾಗ ದೇಹ ಮನಸ್ಸು ನಮ್ಮ ಆಧ್ಯಾತ್ಮ ನಮ್ಮ ಆತ್ಮ ಎಲ್ಲವೂ ಕೂಡ ಆರೋಗ್ಯದಿಂದ ಇರ್ತದಲ್ಲ, ಆಗ ನಾವು ಜೀವನದಲ್ಲಿ ಪರಿಪೂರ್ಣತೆಯನ್ನು ಕಾಣ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ನಮ್ಮ ಪರಂಪರೆಯಲ್ಲೂ ಕೂಡ ಆರೋಗ್ಯವನ್ನು ಬಹಳ ಒಂದು ಒಂದು ಸಮಷ್ಟಿ ದೃಷ್ಟಿಯಿಂದ ನೋಡುವಂಥದ್ದು, ಇಡೀ ಬಿಡಿ ಬಿಡಿಯಾಗಿ ನೋಡುವಂಥದ್ದಲ್ಲ, ಇಡೀ ಆರೋಗ್ಯವನ್ನ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಎಲ್ಲವನ್ನು ಕೂಡ. ಹಾಗಾಗಿ ಹೆಡ್, ಹ್ಯಾಂಡ್ ಅಂಡ್ ಹಾರ್ಟ್ ಅಂತ ನಮ್ಮಲ್ಲಿ ಗಾಂಧಿಯವರು ಹೇಳೋ ಮಾತು. ಅಂದ್ರೆ ಶಿಕ್ಷಣ ಹೇಗಿರ್ಬೇಕು ಅಂತಂದ್ರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಮತ್ತು ಹಾರ್ಟ್ ಹ್ಯಾಂಡ್ ಅನ್ನುವಾಗ ನಮ್ಮ ದೇಹ ಎಲ್ಲವೂ ಕೂಡ ಸಮಗ್ರವಾಗಿ ಒಂಥರ ಸಮತೋಲನದಿಂದ ನಾವು ಆರೋಗ್ಯವಾಗಿ ಬೆಳೆಸ್ಕೊಳ್ಬೇಕು. ಬೆಳೆಸಿದ್ದಷ್ಟೇ ಅಲ್ಲ, ನಾವು ಆರೋಗ್ಯವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ನಮ್ಮಲ್ಲಿ ಹೃದಯದ ಶಿಕ್ಷಣ ಅಂತ ಹೇಳ್ತೇವೆ. ಹೃದಯದ ಶಿಕ್ಷಣ ಅನ್ನುವಾಗ ಅದು ಆಧ್ಯಾತ್ಮಕ್ಕೆ ಸಂಬಂಧಿಸಿ ನೋಡಿ, ಅನೇಕರು ನೂರಾರು ವರ್ಷ ಬದುಕಿರ್ತಾರೆ. ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಇರ್ಬೋದು, ಇತ್ತೀಚೆಗೆ ಎಚ್ ಎಸ್ ದೊರೆಸ್ವಾಮಿ ಅವರು ಇರ್ಬೋದು, ಇವ್ರನ್ನೆಲ್ಲ ಗಮನಿಸಿದ್ರೆ ಎಲ್ಲ ಶತಾಯುಷು. ಆ ಶತಾಯುಷುಗಳು ಹೇಗಾಗ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ದೇ ಆಲ್ವೇಸ್ ಲಿವ್ಡ್ ಇನ್ ದೇರ್ ಮೈಂಡ್ಸ್ ಅಂಡ್ ನಾಟ್ ಇನ್ ದೇರ್ ಬಾಡೀಸ್. ಅದರಿಂದ ನಾವು ಬರೀ ದೇಹದ ಬಗ್ಗೆನೇ ಆಲೋಚನೆ ಮಾಡ್ತಾ ಮುರತ್ತು ಅದರದೇ ಯೋಚನೆಯಲ್ಲಿ ಇದ್ದು ಬಿಟ್ರೆ ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಸೊ ಮೈಂಡ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ ಟು ಡೂ ವಿತ್ ಅವರ್ ಹೆಲ್ತ್ ಅನ್ನೋದನ್ನ ಈ ಜನರಲ್ ಹೆಲ್ತ್ ಅನ್ನೋ ವಿಚಾರಕ್ಕೆ ಬಂದ ಸಬ್ಜೆಕ್ಟ್ ನೋಡಿದಾಗ ನನ್ಗೆ ಅದನ್ನಿಸಿತ್ತು. ಅದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಎಲ್ಲೋ ಒಂದ್ ಕಡೆ ನಾವು ಪ್ರಕೃತಿಯಿಂದ ಬಹಳ ಬಹಳ ದೂರ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ನಮ್ಮ ಅನಾರೋಗ್ಯಕ್ಕೆ ಅದೇ ಕಾರಣ. ಈ ನೋಡಿ, ಇವತ್ತಿಗೂ ಹಳ್ಳಿಗಾಡಿನಲ್ಲಿ ಎಷ್ಟೋ ಜನ ವರ್ಷಾನುಗಟ್ಲೆ ಡಾಕ್ಟರ್ಗಳನ್ನ ಭೇಟಿನೇ ಆಗಿರೋದಿಲ್ಲ. ಎಷ್ಟು ಆರೋಗ್ಯವಂತ ಜೀವನ ನಡೆಸ್ತಾ ಇರ್ತಾರೆ ಅವರು. ಕಾರಣ ಏನು ಅಂತಂದ್ರೆ, ದೇ ಆರ್ ವೆರಿ ಕ್ಲೋಸ್ ಟು ನೇಚರ್. ಹಾಗಾಗಿ ನಾವು ನಗರಗಳಲ್ಲಿ ವಿಶೇಷವಾಗಿರುವಂತವರು ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್. ದ ಮೋರ್ ವಿ ಮೂವ್ ಅವೇ ಫ್ರಮ್ ನೇಚರ್, ಐ ಥಿಂಕ್ ದ ಮೋರ್ ವಿ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್. ಅದರಿಂದ ಹೌ ಟು ಲಿವ್ ಇನ್ ಹಾರ್ಮನಿ ವಿತ್ ನೇಚರ್ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಆಮೇಲೆ ವಿ ಮಸ್ಟ್ ಟ್ರೈ ಟು ಈಟ್ ನ್ಯಾಚುರಲ್ ಫುಡ್ಸ್ ವಿತ್ ಆರ್ಟಿಫಿಷಿಯಲ್ ಫುಡ್ಸ್. ಅದು ಇದು ಜಂಕ್ ಫುಡ್ಸ್ ಎಲ್ಲ ನಮ್ಮನ್ನ ಕಿತ್ತು ತಿಂತಾ ಇದೆ. ನಮ್ಮ ಯುವಕರನ್ನಂತೂ ಎಲ್ಲ ದಾರಿ ತಪ್ಪಿಸ್ತಾ ಇದೆ. ಹಾಗಾಗಿ ಇವತ್ತು ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮನ್ನು ಕಾಡ್ತಾ ಇರೋದು ಆರೋಗ್ಯ ವಿಚಾರದಲ್ಲಿ ಅಂತಂದ್ರೆ, ಇದು ಏನು ಪೊಲ್ಯೂಷನ್. ಗಾಳಿ ತಗೊಳ್ಳಿ, ನೀರು ತಗೊಳ್ಳಿ, ಆಹಾರ ತಗೊಳ್ಳಿ, ಎಲ್ಲದರಲ್ಲೂ ಕೂಡ ವಿ ಫೈಂಡ್ ಲಾಟ್ ಆಫ್ ಪೊಲ್ಯೂಷನ್ ಎಟ್ ಆಲ್ ಲೆವೆಲ್ಸ್ ಆಲ್ ಫ್ರಂಟ್ಸ್. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ನಾನೀಗ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ಇನ್ನೊಂದು ನಮ್ಮ ಅದರಲ್ಲೂ ನಗರದಲ್ಲಿ ಇರ್ತಕ್ಕಂತಹ ನಮ್ಮ ಜನರಿಗೆ ದೊಡ್ಡ ಪ್ರಾಬ್ಲಮ್ ಆಗಿರೋದು ಏನು ಅಂತಂದ್ರೆ, ಸೆಡೆಂಟರಿ ಲೈಫ್ ಸ್ಟೈಲ್ಸ್. ಹಾಗಾಗಿ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಏನಾಗ್ತಾ ಇದೆ, ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇಲ್ಲ. ನಾವು ಯಾವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೇವೆ, ಕೆಲಸಗಾರರ ಮೇಲೆ, ಅವ್ರ ಮೇಲೆ ಡಿಪೆಂಡ್ ಆಗ್ತೇವೆ. ನೋಡಿ, ಗಾಂಧಿಯವರಾಗ್ಲಿ, ವಿಶ್ವೇಶ್ವರಯ್ಯನವರಾಗ್ಲಿ, ಅವ್ರ ಸ್ವಂತ ಕೆಲಸವನ್ನ ಅವರೇ ಮಾಡ್ಕೊಳ್ತಾ ಇದ್ರು. ಇನ್ನೊಬ್ಬರ ಕೈನಲ್ಲಿ ತಮ್ಮ ಸ್ವಂತ ಕೆಲಸವನ್ನ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿ ಇವತ್ತು. ಹಾಗಾಗಿ ಅವರೆಲ್ಲ ಅಂತ ಆರೋಗ್ಯವಂತ ಜೀವನ ನಡೆಸಿದ್ದನ್ನ ನಾವು ನೋಡ್ತೇವೆ. ನಾನು ಹಿಂದೆ ನನಗೆ ನಮ್ಮ ಡಾಕ್ಟರ್ ಎಚ್ ಎಸ್
ಹೆಚ್ ಹೋ ಶ್ರೀನಿವಾಸಯ್ಯ ಅಂತಿದ್ರು. ಅವ್ರು ವಾಸ್ ಅ ಗ್ರೇಟ್ ಬಿಲೀವರ್ ಇನ್ ನ್ಯಾಚುರೋಪತಿ, ಗ್ರೇಟ್ ಗಾಂಧಿಯನ್ ಫ್ರೀಡಮ್ ಫೈಟರ್. ಅವ್ರ ಜೊತೆಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಆರೋಗ್ಯ ಸಚಿವರೆಲ್ಲ ಭಾಗವಹಿಸಿದ್ವಿ. ಅವತ್ತು ಅವರು ಆರೋಗ್ಯ ಸಚಿವರನ್ನು ಉದ್ದೇಶಿಸಿ ಮಾತನಾಡ್ತಾ, ಸನ್ಮಾನ್ಯ ಕಾಯಿಲೆ ಸಚಿವರೇ ಅಂದರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅವ್ರು ಕೇಳಿದ್ರು, ಯಾಕೆ ಆರೋಗ್ಯ ಸಚಿವ, ನನ್ನ ಯಾಕೆ ಕಾಯಿಲೆ ಸಚಿವ ಅಂತ. ಅವ್ರು ಹೇಳಿದ್ರು, ನೋಡಿ ನೀವು ಆರೋಗ್ಯದ ಕಾನ್ಸೆಪ್ಟೇ ಸರ್ಕಾರಕ್ಕೆ ಸರಿಯಾಗಿಲ್ಲ. ನೀವೇನ್ ತಿಳ್ಕೊಂಡಿದ್ದೀರಿ, ಬರೀ ಆಸ್ಪತ್ರೆಗಳನ್ನ ಕಟ್ಟೋದು, ಇದು ಮಾಡೋದು, ರೋಗ ರುಜಿನಗಳನ್ನ ಇದನ್ನ ನೋಡೋದೆ ಆದ್ರೆ ಸಾಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಅದೆಲ್ಲ ಮುಖ್ಯ. ಯು ಹ್ಯಾವ್ ಟು ಗಿವ್ ವೆಲ್ನೆಸ್ ಟು ದ ಪೀಪಲ್. ವೆಲ್ನೆಸ್ ಕಾನ್ಸೆಪ್ಟ್ ಜನಗಳಿಗೆ ಇವತ್ತು ಬರಬೇಕು. ಆರೋಗ್ಯವಂತ ಚಿಂತನೆ ಆಗಬೇಕು. ಆರೋಗ್ಯ ಹೇಗೆ ಬಗ್ಗೆ, ಪ್ರಿವೆನ್ಷನ್ ಬಗ್ಗೆ ಎಲ್ಲೂ ಕೂಡ ಗೊತ್ತಿಲ್ಲ. ಎಲ್ಲ ಕಡೆ ಬರೀ ಅವು ಕಾಯಿಲೆಗಳನ್ನ ಹೇಗೆ ನಾವು ನಿವಾರಣೆ ಮಾಡಬಹುದು, ಕಾಯಿಲೆ ಬರದೇ ಇರೋ ಹೇಗೆ ನೋಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಿದ್ದು ನಾನು ಇವತ್ತಿಗೂ ಕೂಡ ನನಗೆ ಮನಸ್ಸಿನಲ್ಲಿ ನಿಂತು ಬಿಟ್ಟಿದೆ. ಸ್ವರಂ ವಿಶ್ವೇಶ್ವರಯ್ಯನವರು ನಿಮ್ಗೆಲ್ಲ ಗೊತ್ತಿದೆ, ಬಹಳ ದೊಡ್ಡ ಈ ದೇಶಕ್ಕೆ ಕೊಡುಗೆ ಕೊಟ್ಟಂತ ಒಬ್ಬ ಗ್ರೇಟ್ ನೇಷನ್ ಬಿಲ್ಡರ್. ಅವರು 101 ವರ್ಷ ಬದುಕಿ ಅವರ ಇಡೀ ಜೀವನವನ್ನು ನಾನು ಅಧ್ಯಯನ ಮಾಡಿದ್ದೇನೆ. ಅವ್ರು ಎಂತ ಶಿಸ್ತುಬದ್ಧ ಜೀವನ ಇತ್ತು ಅಂತಂದ್ರೆ, ಬೆಳಿಗ್ಗೆ 8 ಗಂಟೆಗೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು. ಅರೌಂಡ್ 1 o'clock ಲಂಚ್ ತಗೋತಾ ಇದ್ರು. ಅರೌಂಡ್ ಯು ವುಡ್ ಹ್ಯಾವ್ ಎ ಸಪರೇಟ್ ಅರೌಂಡ್ 8 ಫಾರ್ಮುಲಾ ಇಟ್ಕೊಂಡಿದ್ರು. ಅವ್ರು ವಿದೇಶಕ್ಕೆ ಹೋಗಲಿ, ಎಲ್ಲಿ ಹೋಗಲಿ, ಪ್ರಯಾಣದಲ್ಲಿರ್ಲಿ, ಎಲ್ಲೇ ಇರಲಿ, ಈ ಒಂದು ಪಾಲಿಸಿಯನ್ನು ಅವ್ರು ಯಾವತ್ತು ಕೂಡ ಮುರಿದವರಲ್ಲ. ಹಾಗಾಗಿ 100 ವರ್ಷ ಬದುಕಿದ್ರು. ಅಷ್ಟೇ ಅಲ್ಲ, ಜೊತೆಯಲ್ಲಿ ಏನು ಅಂತಂದ್ರೆ, ಯೂಸ್ ಟು ಹ್ಯಾವ್ 8 hours ಆಫ್ ಸ್ಲೀಪ್. ಅವ್ರು ಯಾವಾಗ ಫ್ಲಾಟ್ ಆಗಿ ಮಲಗಿದ್ರು ಅಂತಂದ್ರೆ, ಇನ್ 8 hours ಆದ್ಮೇಲೆ ಅದಕ್ಕೆ ಅಲಾರಾಮ್ ಇಟ್ಕೊಳ್ತಾ ಇದ್ರು, ಕರೆಕ್ಟ್ ಆಗಿ ಆ ಟೈಮ್ಗೆ ಎದ್ದು ಬಿಡ್ತಾ ಇದ್ರು. 9 ಗಂಟೆಗೆ ಮಲಗಿದ್ರೆ 5 ಎದ್ದೊಳ್ತಾ ಇದ್ರು, 10 ಗಂಟೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ 6 ಎದ್ದೊಳ್ತಾ ಇದ್ರು. ನಾನು ಯಾಕೆ ಮಾತಂದ್ರೆ, ರೀತಿಯಾದಂತ ಒಂದು ಶುಭದ್ದು ಮಲಗ್ತಕ್ಕಂಥದ್ದು ಇವಲು ಬಹಳ ಅಮೂಲ್ಯವಾದ ಅನ್ನೋದನ್ನ ಇವತ್ತು. ಸರಮಿ ಅವ್ರದ್ದು ಇನ್ನೊಂದು ದೊಡ್ಡ ವಿಚಾರ ನಿಮ್ಮೊಂದಿಗೆ ಈಗ ಹಂಚಿಕೊಳ್ಬೇಕು. ನಾನು ಅವರು ಪರ್ಸನಲ್ ಹೈಜೀನ್ ಬಗ್ಗೆ ಬಹಳ ಗಮನ ಕೊಡಿ. ಇವತ್ತು ನಾವು ತಮ್ಮ ಸೂಟ್ ಯಾವಾಗ್ಲೂ ಹಾಕೊಳ್ತಾ ಇದ್ದಾರೆ, 3-piece suit. ಅವ್ರ ಜೋಬ್ ಒಳಗಡೆ ಒಂದು ಸ್ಪೂನ್ ಇಟ್ಕೊಂಡಿರ್ತಿದ್ರು ಯಾವಾಗ್ಲೂ ಕೂಡ. ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗುವವರು, ಓದ್ಕೊಳ್ಳೋ ಅವ್ರ ಸ್ವಲ್ಪ ಆಹಾರ ಅದನ್ನು ಸೇವಿಸ್ಬೇಕಾದಂತ ಸಂದರ್ಭಗಳು ಬರ್ತಿತ್ತು. ಒಂದಂತ ಸಂದರ್ಭದಲ್ಲಿ ಏನ್ ಇಟ್ಕೊಂಡಿರೋರು, ಆ ಸ್ಪೂನ್ ಅಲ್ಲಿ ತಿನ್ನೋರು ತಿಂದ್ಬಿಟ್ಟು ಖರ್ಚಿತ ಹಾಗೆ ಜೋಬ್ ಇಟ್ಕೊಂಡ್ಬಿಡೋರು. ಅಂದ್ರೆ ಎಷ್ಟು ತಮ್ಮ ಪರ್ಸನಲ್ ಹೈಜಿನ್ ಅನ್ನ ಕಾಪಾಡ್ಕೊಂಡು ಬಂದಿದ್ರು ಅಂತಂದ್ರೆ, ಇದು ನಮ್ಗೆ ಬಹಳ ಮುಖ್ಯ ಅನ್ಸುವಂಥದ್ದು. ಮಹಾತ್ಮ ಗಾಂಧಿಯವರು ತಮ್ಮ ಇಡೀ ಬದುಕಿನಲ್ಲಿ, ನಾನು ಅವರ ಇಡೀ ಜೀವನದ ಅವರ ಸ್ಮೃತಿ ಪಟಲಗಳನ್ನ ನೋಡಿದ್ದೇನೆ, ಅನೇಕ ಚಿತ್ರಗಳನ್ನ ನೋಡಿದ್ದೇನೆ. ಒಂದು ಚಿತ್ರದಲ್ಲೂ ಗಾಂಧಿಯವರು ಒಬ್ಬರಿಗೆ ಹಸ್ತಲಾಘವ ಮಾಡ್ತಾ ಇರೋದನ್ನ, ಶೇಕಿಂಗ್ ಹ್ಯಾಂಡ್ಸ್ ವಿತ್ ಅದರ್ಸ್, ಐ ಹ್ಯಾವ್ ನೆವರ್ ಸೀನ್, ಐ ಹ್ಯಾವ್ ನಾಟ್ ಸೀನ್ ದಿಸ್ ಫೋಟೋಗ್ರಾಫ್ ಆಫ್ ಹಿಸ್. ಅಂದ್ರೆ ಪರ್ಸನಲ್ ಹೈಜಿನ್ ಅವರು ಆಗ್ಲೇ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ರು. ಅದ್ರಿಂದ ನಾವೆಲ್ಲೋ ಒಂದ್ ಕಡೆ ಈ ಪಾಶ್ಚಿಮಾತ್ಯ ಬದುಕನ್ನ ಅನುಕರಿಸುವ ಅಂಧಕಾರದ ಈ ತೊಳಲನ್ನ ನಾವೆಲ್ಲ ತೊಂದರೆ ಹಾಕೊಂಡಿದ್ದೀವಿ ಅಂತ ನನಗಾದ್ರೂ ಕೂಡ ಅನಿಸ್ತದೆ. ಸ್ನೇಹಿತರು, ಈಗ ನಾನು ಹೆಚ್ಚು ಮಾತನಾಡಕ್ ಹೋಗುದಿಲ್ಲ, ಆದ್ರೆ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರು ತಮಗೆಲ್ಲ ವಿವರವಾಗಿ ಹೇಳ್ತಾರೆ. ನಾನಾದ್ರೂ ಒಂದೇ ಒಂದ್ ಮಾತು ಹೇಳೋದು, ತುಂಬಾ ಜನ ಭಯದಿಂದ ಸಾಯ್ತಾ ಇದ್ದಾರೆ. ಭಯ ಬೀಳೋದು ಬೇಡ. ಯಾರು ಮನಸ್ಸಿನಲ್ಲಿ ಭಯ ಇಟ್ಕೊಳ್ತಾರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಸಹಜವಾಗಿ ನೈಜವಾಗಿ ಅದು ಕುಗ್ಗಿ ಹೋಗ್ತದೆ ಅನ್ನೋದನ್ನ ನಾವು ಮರಿಬಾರದು. ಆಮೇಲೆ ಎಲ್ಲರೂ ಕೂಡ ನಾವು ಸಾಮಾನ್ಯವಾಗಿ ನಮ್ಮ ಆರೋಗ್ಯದಿಂದ ಸಮುದಾಯದ ಆರೋಗ್ಯದ ಪರಿಣಾಮ ಕೂಡ ಇದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಆ ಕಾರಣದಿಂದ ನಾವು ಲಸಿಕೆಯನ್ನು ಹಾಕಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಆಮೇಲೆ ನಮ್ಮ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರು ಹೇಳಿದಾಗ, ಅನೇಕ ಸುರಕ್ಷತಾ ಕ್ರಮಗಳನ್ನು ನಾವು ಏನೇನು ವಹಿಸ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ಸರಳ ಬಟ್ ಆದ್ರೂ ಅದನ್ನ ಪಾಲಿಸೋದ್ರಲ್ಲಿ ನಾವು ಮನಸ್ಸು ಕೊಡ್ತಾ ಇಲ್ಲ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತದೆ. ಇವತ್ತು ಅನೇಕ ಯೂಟ್ಯೂಬ್ಗಳಲ್ಲಿ ಅವರ ಮಾತುಗಳು ಬಹಳ ಪ್ರಚಲಿತವಾಗಿದೆ. ನನಗೆ ಡಾಕ್ಟರ್ ನಮ್ಮ ಪ್ರೊಫೆಸರ್ ನೋಟ್ಕರ್ ಸತೀಶ್ ಅವರು ಹೇಳಿದ್ಮೇಲೆ ನಾನು ಅದನ್ನೆಲ್ಲ ಕೂಡ ನೋಡಿದೆ. ತುಂಬಾ ಜನಪ್ರಿಯವಾದಂತಹ ವಿಚಾರಗಳು ಅವರೆಲ್ಲರೂ ಕೂಡ ನಿಮ್ಗೆ ಹಂಚಿಕೊಳ್ತಾರೆ. ಹಾಗಾಗಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದೇ ಒಂದು ಸಂತೋಷದ ಸಂಗತಿ ಅಂತ ಹೇಳ್ತಾ, ಕಡೆಯದಾಗ ನಾನು ಒಂದು ಮಾತು ಹೇಳ್ಬೇಕು, ಯಾಕಂದ್ರೆ ರೆಡ್ ಕ್ರಾಸ್ನ ಸಂಪರ್ಕದಲ್ಲಿದ್ದು ನಾನು ಬೇಕಾದಷ್ಟು ಕೆಲಸ ಮಾಡಿದವನು. ಇವತ್ತು 20 ವರ್ಷದ ಹಿಂದೆ ನಾವು ಪಬ್ಲಿಕ್ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಅಂತ ಹೇಳಿ ಹಳ್ಳಿಗಳಿಗೆಲ್ಲ ಹೋಗಿ ಮಾಡುವಂತ ಕೆಲಸ ಮಾಡ್ತಿದ್ವಿ. ಪಾಪ ಬಹಳ ಜನ ಡಾಕ್ಟರ್ಸ್ ವಾಲಂಟರಿ ಸರ್ವಿಸ್ ಮಾಡ್ತಾ ಇದ್ರು ಬಂದು ಎಲ್ಲಾನು. ನಾನು ಅಲ್ಲಿ ಕಂಡುಕೊಂಡಿದ್ದು ಏನು ಅಂತಂದ್ರೆ, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅದು ಸಲಹೆ ಸೂಚನೆಗಳು ಔಷಧಿಗಳು ಕೊಡೋದಾಗ್ತಿತ್ತು. ಆದ್ರೆ ಮಹಿಳೆಯರಿಗೂ ವಿಶೇಷವಾಗಿ ಅವರ ಹೈಜೀನ್ ಕುರಿತಾದಂತಹ ಅನೇಕ ಸಂದೇಹಗಳು
ಅವ್ರಿಗೆ ಇದ್ದಂತ ಸಂದರ್ಭದಲ್ಲಿ ನಾವು ಅವರಿಗಾಗಿನೇ ಮಹಿಳೆಯರಿಗಾಗಿ ಸಪರೇಟ್ ಆಗಿ ಲೇಡಿ ಡಾಕ್ಟರ್ಸ್ ಅನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ಹೇಳುವಂತ ಕೆಲಸ ಮಾಡಿದ್ವಿ. ಇವತ್ತಿಗೂ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಹೈಜೀನ್ ಬಗ್ಗೆ, ಅದರಲ್ಲೂ ವಿಮೆನ್ ಹೈಜೀನ್ ಬಗ್ಗೆ ಸ್ವಲ್ಪ ಸಾಕಷ್ಟು ಕೆಲಸ ಮಾಡ್ಬೇಕಾಗಿದೆ ಏನೋ ಅಂತ ನನಗೆ ಅನಿಸ್ತದೆ. ಅದು ಈಗೆಲ್ಲ ಟಿವಿ ಇವೆಲ್ಲವೂ ಮಾಧ್ಯಮ ಎಲ್ಲ ಬಂದಿದ್ರು ಕೂಡ ಯುವಕರಿಗೇನೋ ಬರಲಿ, ಆದ್ರೂ ಈಗಲೂ ಕೂಡ ಬಹಳ ಜನ ನಮ್ಮ ಹಳ್ಳಿಯ ಮಹಿಳೆಯರಿಗೆ ಅದೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಈ ಕಡೆ ಕೂಡ ನಮ್ಮ ಲಯನ್ಸ್ ಸಂಸ್ಥೆಯವರು, ರೆಡ್ ಕ್ರಾಸ್ ಸಂಸ್ಥೆಯವರು ಎಲ್ಲರೂ ಕೂಡ ಜೋಡಿಸಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಕೂಡ ಎಲ್ಲರೂ ಕೂಡ ಕೇಳ್ಕೊಳ್ತಾ, ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾದ್ದು, ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳೋಣ. ಕೇಳಿ ನಾವು ಕೂಡ ಈ ಪ್ಯಾಂಡಮಿಕ್ ಅನ್ನ ಎಷ್ಟು ಯಶಸ್ವಿಯಾಗಿ ಎದುರಿಸಬಹುದು, ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬಹುದು ಮತ್ತು ಆರೋಗ್ಯವಂತರಾಗಿ ಸಮಾಜಕ್ಕೂ ಆ ಮೂಲಕ ಆರೋಗ್ಯವಂತ ವ್ಯಕ್ತಿಗಳಾಗಿ ನಾವು ಸಮಾಜವನ್ನು ಕಟ್ಟುವ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ವಂದಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.